ಕಲರ್ ನೋಡಿ ಅಂತ ಹೇಗೆ ಬಂದಿದೆ ಅಂತೇಳಿ. ನೋಡಿ ಶಂಖಪುಷ್ಪ, ನೀಲಿ ಕಲರಿನ ಶಂಖಪುಷ್ಪ ತುಂಬಾನೇ ವಿಶೇಷ. ಹೆಚ್ಚಾಗಿದ್ದು ಎಲ್ಲ ಟೈಮಲ್ಲಿ ಆಗುವಂಥದ್ದಲ್ಲ, ಕೆಲವು ಸೀಸನ್ ವೈಸ್ ಆಗ್ತದೆ. ಇದು ನಮ್ಮನೆಯಲ್ಲಿ ಆದಂಥ ಹೂ. ಇವತ್ತು ನಾನು ಈ ಶಂಖಪುಷ್ಪದಿಂದ ಒಂದು ಡಿಫ್ರೆಂಟ್ ಆದ ಚಿತ್ರಾನ್ನ ಮಾಡಿ ತೋರಿಸ್ತೇನೆ. ಅದು ಬ್ಲೂ ಕಲರಿನ ಚಿತ್ರಾನ್ನ, ಬ್ಲೂ ರೈಸ್ ಅಂತ ಕೂಡ ಹೇಳ್ಬೋದು. ಹಾಗಾದರೆ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಈ ಶಂಖಪುಷ್ಪಕ್ಕೆ ನಾವು ಇಂಗ್ಲೀಷಲ್ಲಿ ಬಟರ್ ಪೀ ಅಥವಾ ಬ್ಲೂ ಪೀ ಅಂತ ಕೂಡ ಹೇಳ್ತೇವೆ. ಇದು ನೋಡಲಿಕ್ಕೆ ಶಂಖದ ಆಕಾರ ಇರೋದ್ರಿಂದ ಇದಕ್ಕೆ ಶಂಖಪುಷ್ಪ ಅಂತೇಳಿ ಹೆಸರು ಬಂದಿದ್ದು. ಒಳಗಡೆ ಫುಲ್ಲು ಹೀಗೆ ಶಂಖದ ಆಕಾರನೇ ಇರ್ತದೆ. ಇದು ವೆರೈಟಿ ಕಲರಲ್ಲಿ ಸಿಗ್ತದೆ ನಮಗೆ, ವೈಟ್ ಕಲರಲ್ಲಿ ಕೂಡ ನೋಡಲಿಕ್ಕೆ ಸಿಗ್ತದೆ. ನ್ಯಾಚುರಲ್ ಆಗಿ ನಮಗೆ ಬ್ಲೂ ಕಲರ್ ಬೇಕಂತ ಇದ್ದರೆ ನೋಡಿ, ಈ ಥರ ಈ ಶಂಖಪುಷ್ಪವನ್ನು ಯೂಸ್ ಮಾಡಿಕೊಂಡು ನಾವು ನ್ಯಾಚುರಲ್ ಆಗಿರುವಂಥ ಬ್ಲೂ ಕಲರನ್ನು ತೆಗಿಬೋದು. ಮೊದಲಿಗೆ ನಾನು ಈ ಶಂಖಪುಷ್ಪದ ಕಡೆಯನ್ನು ತೆಗೆದುಕೊಳ್ತೇನೆ. ಅದು ನಮಗೆ ಯೂಸ್ ಇಲ್ಲ, ನಮಗೆ ಖಾಲಿ ದಳ ಯೂಸ್ ಆಗುವಂಥದ್ದು. ಹುಳಿ ಪಟ್ಟೆಲ್ಲ ನೋಡಿಕೊಂಡು ಇದನ್ನು ಚೆನ್ನಾಗಿ ತೊಳೆದು ಬಿಡಿಸ್ಕೊಂಡಾಯಿತು. ಇನ್ನಿದರ ರಸವನ್ನು ತೆಗೆಯುವ ನಾವು. ಇದು ಕಲರ್ ಬಿಡ್ತಾ ಉಂಟು, ನೀಲಿ ಕಲರ್ ಬರ್ತಾ ಉಂಟು ನೋಡಿ. ಇದು ನ್ಯಾಚುರಲ್ ಆಗಿರುವಂತಹ ಕಲರ್. ಕೈ ನೋಡಿ ಅಂತ ಹೇಗೆ ನೀಲಿ ಕಲರ್ ಆಗಿದೆ. ನಾನಿಲ್ಲೊಂದು 3 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಅದಕ್ಕೆ ಒಂದು 1/4 ಚಮಚದಷ್ಟು ಸಾಸಿವೆ, ಹಾಗೆಯೇ 1/4 ಚಮಚದಷ್ಟು ಕಡಲೆಬೇಳೆ, ಹಾಗೆ 1/4 ಚಮಚದಷ್ಟು ಉದ್ದಿನಬೇಳೆ. ಮೂರನ್ನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೇನೆ. 2 ಹಸಿಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಖಾರ ಬೇಕಂತ ಹೇಳಿ ಆದರೆ ಇನ್ನೊಂದು 3-4 ಮೆಣಸಿನಕಾಯಿಯನ್ನು ಹಾಕಿಕೊಳ್ಬೋದು. ನಾನು ಇದು 2 ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನೋಡಿ, ನಾನು 1 ಲೋಟ ಅಕ್ಕಿಯನ್ನು ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೇನೆ. ನೋಡಿ, ಇದು ಸೊಸೈಟಿ ಅಕ್ಕಿ. ನೀವು ಸೊಸೈಟಿ ಅಕ್ಕಿ ಸಿಗ್ತಾ ಇದ್ದರೆ ಅದನ್ನು ಯಾವ ರೀತಿ ರೈಸ್ ಬಾತ್ ಮಾಡ್ಕೊಳ್ಳೋದು ಅಂತೇಳಿ ಗೊತ್ತಾಗಿಲ್ಲದ್ರೆ ನೋಡಿ, ನಾನು ಇವತ್ತೊಂದು ಸ್ಪೆಷಲ್ ಆಗಿರುವಂಥ ರೈಸ್ ಬಾತ್ ಮಾಡ್ತಿದ್ದೇನೆ. ಇದು 1 ವಿಸಿಲ್ ಕೊಟ್ಟರೆ ಹೀಗಾಗ್ತದೆ, ಬಿಡಿ ಬಿಡಿ ಆಗ್ತದೆ, ತುಂಬ ಮುದ್ದೆ ಏನಾಗುವುದಿಲ್ಲ. ನೋಡಿ ನೋಡಿ, ಇಷ್ಟು ಬಿಡಿ ಬಿಡಿ ಆದರೆ ಸಾಕಾಗ್ತದೆ. ನೋಡಿ, ಇನ್ನು ಇದನ್ನು ನಾನು ಇಲ್ಲಿ ಬೆರೆಸ್ಕೊಳ್ತಾ ಇದ್ದೇನೆ. ಇವಾಗ ನಮ್ಮದು ಸೊಸೈಟಿ ಅಕ್ಕಿಯಲ್ಲಿ ಹೆಚ್ಚಿನವರು ತಿಳ್ಕೊಂಡಿರ್ತಾರೆ ಈ ರೈಸ್ ಬಾತ್ ಎಲ್ಲ ಚೆನ್ನಾಗಾಗೋದಿಲ್ಲ ಅಂಥೇಳಿ. ನೋಡಿ, ಈ ಥರ ನಾವು 1 ವಿಸಿಲ್ ಕೊಟ್ಟರೆ ರೈಸ್ ಬಾತ್ ಚೆನ್ನಾಗಿ ಆಗುತ್ತೆ, ಅಂದರೆ ಅದು ಬಿಡಿ ಬಿಡಿ ಆಗಿರ್ತದೆ. 1 ಲೋಟ ಅಕ್ಕಿ ತಗೊಂಡ್ರೆ 1 1/4 ಲೋಟ ನೀರು ಹಾಕಿ ಬೇಯಿಸಿದರೆ ಸಾಕಾಗ್ತದೆ, ಅದು ಬಿಡಿ ಬಿಡಿ ಆಗ್ತದೆ. ನೋಡಿ, ನಾರ್ಮಲಾಗಿ ನೀವು ಲೆಮನ್ ಹಾಗೆ ಮಾವಿನಕಾಯಿ ಎಲ್ಲ ಹಾಕಿ ಚಿತ್ರಾನ್ನ ಮಾಡಿರೋದು ನೋಡಿರ್ತೀರ. ಅದಕ್ಕಿಂತ ಸ್ವಲ್ಪ ಸ್ಪೆಷಲಾಗಿ ದೊಡ್ಡ ಪತ್ರೆಯಿಂದ ಕೂಡ ಚಿತ್ರಾನ್ನ ಮಾಡ್ಕೊಳ್ಬೋದು. ನಾನಿವತ್ತು ಶಂಖಪುಷ್ಪದಿಂದ ಚಿತ್ರಾನ್ನ ಮಾಡಿದ್ದೇನೆ, ಅದು ಕೂಡ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅದು ಒಂಥರ ಬ್ಲೂ ಕಲರಲ್ಲಿ ಬರ್ತದೆ, ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇರ್ತದೆ. ನಾವು ಶಂಖಪುಷ್ಪದಲ್ಲಿ ಹೆಚ್ಚಿನ ಔಷಧೀಯ ಗುಣಗಳನ್ನು ನೋಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿಕೊಳ್ಳುವ. ಹಾಗೆ ನಮ್ಮದು ಇವತ್ತಿದು ಸ್ಪೆಷಲ್ ಶಂಖಪುಷ್ಪದ ಕಲರ್. ನೋಡಿ, ಬ್ಲೂ ಕಲರ್ ಶಂಖಪುಷ್ಪದ ಕಲರನ್ನು ಇಲ್ಲಿ ನಾನು ಬೆರೆಸಿಕೊಳ್ತಾ ಇದ್ದೇನೆ. ಹಾಗೆನಲ್ಲಿ ಕೊತ್ತಂಬರಿ ಸೊಪ್ಪನ್ನು ಮೇಲುಗಡೆ ಉದುರಿಸ್ತಾ ಇದ್ದೇನೆ. ಕಲರ್ ನೋಡಿ ಅಂತ ಹೇಗೆ ಬಂದಿದೆ ಅಂತೇಳಿ. ನೋಡಿ, ನಮ್ಮ ಚಿತ್ರಾನ್ನ ರೆಡಿ ಆಗಿದೆ. ಬ್ಲೂ ಕಲರಿನ ಚಿತ್ರಾನ್ನ ಹೇಗೆ ಬಂದಿದೆ ನೋಡಿ. ತುಂಬಾನೇ ಸಿಂಪಲ್ ಆದ ರೆಸಿಪಿ, ಅದನ್ನು ಡಿಫ್ರೆಂಟ್ ಆಗಿ ಮಾಡಿದ್ದೇನೆ. ನೀವು ಕೂಡ ಒಂದ್ಸಲ ಇದನ್ನು ಟ್ರೈ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫೇಸ್ಬುಕ್ಕಲ್ಲಿ ನಮ್ಮ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಶಂಖಪುಷ್ಪ ಚಿತ್ರಾನ್ನ ಬ್ಲೂ ರೈಸ್ ರೆಡಿ ಆಗಿದೆ ನೋಡಿ, ಹೇಗೆ ಬಂದಿದೆ ಅಂತೇಳಿ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಹಾಗೆಯೇ ನಮ್ಮ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ.
ಹೀಗೆ ನಮ್ಮ ಚಾನಲ್ನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಇದೆ ಅದನ್ನು ಫಾಲೋ ಮಾಡಿ. ಹೀಗೆ ನಮ್ಮ ವೀಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು.